ನಿನ್ನೆಯಷ್ಟೇ ಭಾರತ 100 ಕೋಟಿ ಕೋವಿಡ್ ಲಸಿಕೆ ವಿತರಿಸಿ ವಿಶ್ವದಲ್ಲೇ ಹೊಸ ದಾಖಲೆ ಸೃಷ್ಟಿ ಮಾಡಿದೆ. ದೇಶದಲ್ಲಿ ಯಶಸ್ವಿಯಾಗಿ ಲಸಿಕಾ ಅಭಿಯಾನ ನಡೀತಾ ಇದೆ. ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೂ ತೆರಳಿ ಲಸಿಕೆ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಮಧ್ಯೆ ರಾಯಚೂರಿನಲ್ಲಿ ಬಾಲಕನೊಬ್ಬ ತನ್ನ ತಂದೆ ತಾಯಿಗೆ ಲಸಿಕೆ ಹಾಕಬೇಡಿ ಅಂತ ರಂಪಾಟ ಮಾಡಿದ್ದಾನೆ. ಅಲ್ಲದೆ ಲಸಿಕೆ ಹಾಕಲು ಬಂದವರನ್ನ ಪ್ಲಾಸ್ಟಿಕ್ ಪೈಪ್ ಹಿಡಿದು ಬೆದರಿಸಿದ್ದಾನೆ. ಹೌದು, ಈ ಪ್ರಸಂಗ ನಡೆದಿರೋದು ರಾಯಚೂರು ಜಿಲ್ಲೆಯ ಸಿರಿವಾರ ಪಟ್ಟಣದಲ್ಲಿ. ಮನೆ ಮನೆಗೂ ತೆರಳಿ ಆರೋಗ್ಯ ಸಿಬ್ಬಂದಿ ಲಸಿಕೆ ನೀಡ್ತಾ ಇದ್ರು. ಈ ವೇಳೆ ದಂಪತಿಗೆ ಲಸಿಕೆ ಹಾಕಲು ಆರೋಗ್ಯ ಕಾರ್ಯಕರ್ತರು ಮುಂದಾದಾಗ ಆ ದಂಪತಿಯ ಮಗ ತಮ್ಮ ಪೋಷಕರಿಗೆ ಲಸಿಕೆ ಹಾಕಬೇಡಿ ಅಂತ ಹಠ ಹಿಡಿದಿದ್ದ. ಆದರೆ ಲಸಿಕೆಯ ಮಹತ್ವ ತಿಳಿಯದ ಬಾಲಕನ ಮನ ಒಲಿಸಲು ಪೋಷಕರು ಸೇರಿದಂತೆ ಆರೋಗ್ಯ ಕಾರ್ಯಕರ್ತರು ಮುಂದಾದ್ರು. ಇದರಿಂದ ಕೋಪಗೊಂಡ ಬಾಲಕ ಅತ್ತು ಕರೆದು ಕಡೆಗೆ ಅಲ್ಲೇ ಇದ್ದ ಪೈಪ್ ಹಿಡಿದು ಆವಾಜ್ ಹಾಕಿದ್ದಾನೆ. ಇನ್ನು ಬಾಲಕನ ಈ ಹಠಕ್ಕೆ ಜಗ್ಗದ ಆರೋಗ್ಯ ಸಿಬ್ಬಂದಿ ಕಡೆಗೂ ಆತನ ಮನವೊಲಿಸಿ ಆತನ ತಂದೆ ತಾಯಿಗೆ ಲಸಿಕೆ ನೀಡಿದ್ರು. ಹುಡುಗರ ಯಾರಿಗೆ ಹುಡುಗರು ಸುಮ್ಮನೆ ಚೀರಾಡಕತ್ತೆ ಫೋನ್ ಮಾಡೀನಿ ಯಾಕೆ ಹೆಂಗ ಏನಪ್ಪ ಗಡಬಡ ಅಂತ ಹೇಳಿದ್ರೆ ಅವ್ನು ಫೋನ್ ಮಾಡಿ ಹಾಳಾಗತ್ತಾರ ಅವು ಹುಡುಗರು ಹಾಳಾಗತ್ತವ ಹತ್ತಿರ ಎಸ್ ನೋಡಿದಿಲ್ಲ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.